ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೇಗೌಡ್. ಒಬ್ಬ ವ್ಯಕ್ತಿ ಜೀವನದಲ್ಲಿ ನೀಟಾಗಿ ಪರಿಶ್ರಮ ಹಾಕಿದ್ರೆ ಯಾವ ಮಟ್ಟಿಗೆ ಬೇಕಾದರೂ ಸಕ್ಸಸ್ ಕಾಣ್ಬೋದು. ಸೂಕ್ತ ಉದಾಹರಣೆ ಅಂತಂದರೆ ಪ್ರದೀಪ್ ಈಶ್ವರ್ ಅವರು, ಚಿಕ್ಕಬಳ್ಳಾಪುರದ MLA, ಹಾಗೆಯೇ ನೀಟ್ ಪರಿಶ್ರಮ ಅಕಾಡೆಮಿಯ ಸಂಸ್ಥಾಪಕರು. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಈಗ ಜಸ್ಟ್ ಪಾಸ್ ಸಿನಿಮಾದ ಒಂದು ಹಾಡಿನ ಲಾಂಚ್ಗೆ ಬಂದಿದ್ದೀರಿ ಸರ್, ಏನು ಅಂದರೆ ವಿದ್ಯಾರ್ಥಿಗಳ ಜೀವನ ಸಿನಿಮಾ ಅಂತ ಸಪೋರ್ಟ್ ಮಾಡ್ತಾ ಇರೋದು ಹೇಗೆ ಸರ್? ನಮ್ಮ ಎಲ್ಲ ಸ್ನೇಹಿತರು, ಯುವಕರು, ಶ್ರೀಯುತ ವಿಶ್ವೇಶ್ವರ ಭಟ್ ಸರ್ ಎಲ್ಲರೂ ಹಿರಿಯರ ಬಂದಿದ್ದರು. ಈ ಸಿನಿಮಾಗೆ ಒಳ್ಳೇದಾಗಬೇಕು, ಹುಡುಗರ ಪ್ರಯತ್ನ ಗೆಲ್ಲಬೇಕು, ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡೋ ಪ್ರತಿಯೊಬ್ಬ ಹುಡುಗರ ಕಾನ್ಸೆಪ್ಟ್ ಗೆಲ್ಲಬೇಕು ಅಂತ ಆ ತಂಡಕ್ಕೆ ಸಪೋರ್ಟ್ ಮಾಡಿ ಬಂದಿದ್ದೀನಿ ಸರ್. ಓಕೆ ಸರ್. ಸರ್, ಈಗ ಇದರಿಂದ ಚಿಕ್ಕಬಳ್ಳಾಪುರದಿಂದ ಏನಾದರೂ MP ಸೀಟ್ಗೆ ಏನಾದರೂ ಎಲೆಕ್ಟ್ ನಿಲ್ಲಬೇಕು ಅಂತ ಏನಾದರೂ ಪ್ಲ್ಯಾನ್ ಇದೆಯಾ ಹೇಗೆ ಸರ್? ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ಎಸ್ ಸರ್. ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸು ಅಂದರು, ಕಸ ಗುಡಿಸ್ತೀನಿ, ರಾಜೀನಾಮೆ ಕೊಡು ಅಂದರು, ಕೊಡ್ತೀನಿ, MPಗೆ ನಿಲ್ಲು ಅಂದರು, ನಿಲ್ತೀನಿ, ಅಲ್ಲೂ ಗೆದ್ಕೊಂಬರ್ತೀನಿ. ನನ್ನ ಪಕ್ಷ ಏನು ಹೇಳುತ್ತೋ ಅದು ಬ್ಲೈಂಡಾಗಿ ಮಾಡ್ತೀನಿ. ತಂದೆ ತಾಯಿ ಪಕ್ಷಕ್ಕೆ ಯಾವ ನಿಯತ್ತಾಗಿರ್ತಾನೋ ಅವ್ನ ಮೇಲೆ ಬರ್ತಾನೆ. ನನಗೆ ಆ ನಿಯತ್ತು ಅಪ್ಪ ಅಮ್ಮ ಮೇಲೇನೂ ಇದೆ, ಪಕ್ಷದ ಮೇಲೇನೂ ಇದೆ. ಪಕ್ಷ ಏನು ಹೇಳಿದ್ರೆ ಅದು ಬ್ಲೈಂಡಾಗಿ ಕೇಳ್ತೀನಿ, ಅಷ್ಟೇ ನನಗೆ ಗೊತ್ತಿರೋದು. ಪಕ್ಷ ಆರ್ಡರ್ ಮಾಡಬೇಕಷ್ಟೇ. ನೀನು ಇವತ್ತೇ ರಾಜೀನಾಮೆ ಕೊಡು ಅಂದರೂ ಕೊಡ್ತೀನಿ ನಾನು, ಅದು ನಮ್ಮ ಪಾರ್ಟಿ ಲಾಯಲ್ಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಈಗ MP ಎಲೆಕ್ಷನ್ಗೆ ಹೇಗೆ ನಡೀತಿದೆ ಅಂತ ಪಕ್ಷದ ತಯಾರಿ? 100% ನಾವು ಗೆದ್ದೇ ಗೆಲ್ತೀವಿ. ನಾವು ಸೋಲ್ತೀವಿ ಅಂತ ಹೋದಾಗಲೇ ಗೆದ್ದಿದ್ದೀವಿ, ಗೆಲ್ಲಬೇಕು ಅಂತ ಅಟ್ಟಕ್ಕೆ ಬಿದ್ದರೆ ಗೆಲ್ಲಲ್ವ? ಖಂಡಿತವಾಗೂ ಗೆಲ್ತೀವಿ. ಚಿಕ್ಕಬಳ್ಳಾಪುರ ನಮ್ಮದೇ ಈ ಸಲ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.